ಎಟಿಎಂ ಒಂದು ಮಿಷನ್ ನಾವು ಎಂಟರ್ ಮಾಡಿದಂತಹ ದುಡ್ಡನ್ನು ಒಂದು ಕ್ಷಣದಲ್ಲಿ ನಮ್ಮ ಮುಂದೆ ಹೇಗಿಡುತ್ತದೆ, ಲಕ್ಷಗಟ್ಟಲೆ ಹಣವನ್ನು ಇದು ಹೇಗೆ ರಕ್ಷಿಸುತ್ತದೆ, ನಾವು ಎಂಟರ್ ಮಾಡಿದ ಅಮೌಂಟನ್ನು ಅಷ್ಟು ಕರೆಕ್ಟಾಗಿ ಹೇಗೆ ಒದಗಿಸುತ್ತದೆ, ಒಂದು ಎಟಿಎಂನಲ್ಲಿ ಎಷ್ಟು ಅಮೌಂಟ್ ಇರಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ಮತ್ತು ಎಟಿಎಂ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಎನಿ ಟೈಮ್ ಮನಿ ಅಂತ ತಮಾಷೆಗೆ ಕರೆಯುವಂತಹ ಈ ಮಿಷಿನ್ನ ವಿಸ್ತೃತ ರೂಪ ಆಟೋಮೆಟೆಡ್ ಟೆಲರ್ ಮಿಷಿನ್. ಇದು 400 ಭಾಗಗಳನ್ನು ಒಳಗೊಂಡಿದೆ. ಸುಮಾರು 200 ಕೆಜಿ ಇರುವಂತಹ ಈ ಮಿಷಿನ್ನ ವರ್ಕಿಂಗ್ ಕಂಡೀಷನ್ ಸ್ಟಾರ್ಟ್ ಆಗೋದು ನೀವು ಇನ್ಸರ್ಟ್ ಮಾಡಿರುವಂತಹ ಕಾರ್ಡು ನಿಮ್ಮದ ಅಥವಾ ಅಲ್ವಾ ಅಂತ ವೆರಿಫೈ ಮಾಡೋದ್ರ ಮೂಲಕ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ತಿರ ಇರುವಂತಹ ಕಾರ್ಡ್ನ ಬ್ಲ್ಯಾಕ್ ಸ್ಟ್ರಿಪ್ಸ್ ಆಧಾರದ ಮೇಲೆ ಇದು ನಡೆಯುತ್ತದೆ. ಎಟಿಎಂ ಕಾರ್ಡ್ನ ಕಪ್ಪು ಭಾಗದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳು ಇರುವಂತಹ ಎಷ್ಟೋ ಮಿಲಿಯನ್ನಷ್ಟು ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ಗಳು ಇರುತ್ತವೆ. ಇವುಗಳನ್ನು ಸ್ಕ್ಯಾನ್ ಮಾಡೋಕ್ಕೆ ಎಟಿಎಂನಲ್ಲಿ ಎರಡು ರೀಡರ್ಗಳು ಇರುತ್ತವೆ. ಮೊದಲನೆಯ ರೀಡರ್ ನಾವು ಕಾರ್ಡನ್ನು ಇನ್ಸರ್ಟ್ ಮಾಡಿದ ತಕ್ಷಣ ನಮ್ಮ ಕಾರ್ಡ್ ಒರಿಜಿನಲ್ಲಾ ಅಥವಾ ಡೂಪ್ಲಿಕೇಟಾ ಅಂತ ಚೆಕ್ ಮಾಡುತ್ತದೆ. ಇನ್ನು ಎರಡನೇ ರೀಡರ್ ನಾವು ಎಂಟರ್ ಮಾಡಿದಂತಹ 4-digit ಪಿನ್ ನಮ್ಮ ಕಾರ್ಡ್ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡುತ್ತದೆ. ಒಂದ್ಸಲ ಎಟಿಎಂ ಪಿನ್ ಕನ್ಫರ್ಮ್ ಆಗಿದ ತಕ್ಷಣ ಎಟಿಎಂ ಮಿಷಿನ್ಗಳು ಬ್ಯಾಂಕ್ನ ಸರ್ವರ್ನೊಂದಿಗೆ ಕನೆಕ್ಟ್ ಆಗುತ್ತವೆ. ಈಗ ಬ್ಯಾಂಕ್ನ ಸರ್ವರ್ಗಳು ನಿಮ್ಮ ಅಕೌಂಟ್ನಲ್ಲಿರುವಂತಹ ಬ್ಯಾಲೆನ್ಸನ್ನು ಚೆಕ್ ಮಾಡಿ ಎಟಿಎಂ ಮಿಷಿನ್ಗಳಿಗೆ ಸಿಗ್ನಲ್ಗಳನ್ನು ರವಾನಿಸುತ್ತದೆ. ಎಟಿಎಂ ಮಿಷಿನ್ನಲ್ಲಿ ಹಣ ಇರುವಂತಹ ಜಾಗವನ್ನು ವಾಲ್ಟ್ ಅಂತ ಕರೀತಾರೆ. ಇದರಲ್ಲಿ ಕ್ಯಾಸೆಟ್ಗಳು ಅಂತ ಕರೆಯಲ್ಪಡುವಂತಹ 4 ಟ್ರೇಗಳಿರ್ತವೆ. ಈ ಟ್ರೇಗಳಲ್ಲಿ 50, 100, 1,000, 2,000 ನೋಟುಗಳನ್ನು ಇರಿಸಬಹುದು. RBI ಗೈಡ್ಲೈನ್ಸ್ನ ಪ್ರಕಾರ ಎಟಿಎಂ ಮಿಷಿನ್ಗಳಲ್ಲಿ 1,200,000 ಹೆಚ್ಚಿನ ಅಮೌಂಟನ್ನು ಇರಿಸುವಂತಿಲ್ಲ. ಇನ್ನು ಜನವಸತಿ ಹೆಚ್ಚಿರುವಂಥ ಪ್ರದೇಶಗಳಲ್ಲಿ 24,00,000 RBIನ ಪರ್ಮಿಷನ್ನ ಮೇರೆಗೆ ಎಟಿಎಂನಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಬಹುದು. ನಾವು ಮಿಷಿನ್ನಲ್ಲಿ ಎಷ್ಟು ಅಮೌಂಟನ್ನು ಎಂಟರ್ ಮಾಡ್ತೀವೋ ಅದಕ್ಕೆ ಸರಿ ಹೊಂದುವಂತಹ ನೋಟುಗಳನ್ನು ರಬ್ಬರ್ ರೋಲರ್ಗಳು ಕನ್ವರ್ಗಳ ಮೇಲೆ ಸಾಗಿಸುತ್ತವೆ. ಕನ್ವರ್ನ ಮೇಲೆ ಇರುವಂತಹ ಸೆನ್ಸರ್ಗಳು ನೋಟಿನ ಕ್ವಾಂಟಿಟಿಯನ್ನು ಚೆಕ್ ಮಾಡ್ತವೆ. ಇದರಲ್ಲಿ ಏನಾದರೂ ಡೂಪ್ಲಿಕೇಟ್ ನೋಟ್ಗಳಿದ್ದರೆ ಅದನ್ನು ರಿಜೆಕ್ಟೆಡ್ ಬಾಕ್ಸ್ಗೆ ಕಳಿಸುತ್ತವೆ. ಈ ಸ್ಕ್ಯಾನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ಹಣವು ಕನ್ವೇಯರ್ಗಳ ಮೂಲಕ ಪ್ರಯಾಣಿಸಿ ನಮ್ಮ ಕೈ ಸೇರುತ್ತವೆ. ಈ ರೀತಿ ಎಟಿಎಂ 1 ಸೆಕೆಂಡ್ಗೆ 5 ನೋಟುಗಳನ್ನು ಲೆಕ್ಕಿಸಬಲ್ಲದು. ಈ ಟ್ರಾನ್ಸಾಕ್ಷನ್ ಬ್ಯಾಂಕ್ ಸರ್ವರ್ಗಳ ಮೂಲಕ ರೆಕಾರ್ಡ್ ಆಗಿ ಉಳಿದಂಥ ಅಮೌಂಟ್ನ ರೆಸಿಪ್ಟ್ ನಮಗೆ ಸಿಗುತ್ತದೆ. ಈ ರೀತಿ ಕೆಲವೇ ಸೆಕೆಂಡ್ಗಳಲ್ಲಿ ಈ ಪ್ರೋಸೆಸ್ ಅನ್ನೋದು ಮುಗಿದೋಗುತ್ತೆ. ಹಾಗಿದ್ರೆ ಈಗ ಎಟಿಎಂಗಳ ಸೆಕ್ಯೂರಿಟಿ ಬಗ್ಗೆ ನೋಡೋಣ. ನಮ್ಮನ್ನು ಎಟಿಎಂ ಮಿಷಿನ್ಗಳು ಚೌಕಾಕಾರದಲ್ಲಿದ್ದು ಇದು ಕಬ್ಬಿಣದಿಂದ ಮಾಡಿದಂತಹ ಪೆಟ್ಟಿಗೆ ಆಗಿರುತ್ತವೆ. ಇವುಗಳನ್ನು ಒಡೆಯಲು ಹೊರಟರೆ ಅಷ್ಟರಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ತಲುಪಿಸುತ್ತವೆ. ಎಟಿಎಂ ಮಿಷಿನ್ಗಳನ್ನು ಕಳ್ಳತನ ಮಾಡಲು ಸಹ ಸಾಧ್ಯವಿಲ್ಲ, ಏಕೆಂದರೆ ಇದರೊಂದಿಗೆ GPSಗಳನ್ನು ಅಳವಡಿಸಲಾಗಿರುತ್ತದೆ. ಎಟಿಎಂ ಮಿಷಿನ್ಗಳನ್ನು ಬಲವಂತವಾಗಿ ಓಪನ್ ಮಾಡಿದರೆ ಎಟಿಎಂ ಮಿಷಿನ್ಗಳ ಒಳಗೆ ಇರುವಂತಹ ಇಂಕ್ ಬಾಟಲ್ಗಳು ಒಡೆದು ಹೋಗುತ್ತವೆ, ಇದರಿಂದ ನೋಟುಗಳು ನಾಶವಾಗುತ್ತವೆ. ಆದ್ದರಿಂದ ಈ ಲಾಕರ್ಗಳನ್ನು ಏನಾದರೂ ಓಪನ್ ಮಾಡಬೇಕು ಅಂದರೆ ಎಟಿಎಂ ಮಿಷಿನ್ಗಳ ಒಳಗೆ ಒಂದು ಸೆಕ್ಯೂರಿಟಿ ಪಿನ್ನನ್ನು ಅಳವಡಿಸಲಾಗಿರುತ್ತದೆ. ಆ ಪಿನ್ ನೀಡುವುದರ ಮೂಲಕ ಇದನ್ನು ಓಪನ್ ಮಾಡ್ಬೋದು. ಈ ರೀತಿ ಎಟಿಎಂ ಮಿಷಿನ್ಗಳು ಟೈಟ್ ಸೆಕ್ಯೂರಿಟಿಯನ್ನು ಒಳಗೊಂಡಿರುತ್ತವೆ ಸ್ನೇಹಿತರೆ. ಇದು ಎಟಿಎಂನ ಕಾರ್ಯವಿಧಾನವಾಗಿರುತ್ತದೆ ಸ್ನೇಹಿತರೆ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.